ಇಲ್ಲ ನೋಡಿ, ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಕೂಡ ಮಾಡಿಲ್ಲ. ಕೆಲವೊಂದು 5 ರಾಜ್ಯಗಳಲ್ಲಿ ಮೊದಲನೇ ಹಂತದಲ್ಲಿ 195 ಲೋಕಸಭಾ ಸಂಸದರ ಪಟ್ಟಿಯನ್ನು ನಮ್ಮ ಕೇಂದ್ರ ಸಂಸದೀಯ ಮಂಡಳಿ ಬಿಡುಗಡೆ ಮಾಡಿದೆ. ಇನ್ನೂ ದಿನಾಂಕ ಕೂಡ ನಿಗದಿಯಾಗಿಲ್ಲ, ದಿನಾಂಕ ಆಗುತ್ತೆ. ಅಷ್ಟರ ಒಳಗಡೆ ಈಗಾಗಲೇ ಆ ಪ್ರೊಸೆಸನ್ನು ನಾವು ಮಾಡ್ತಾಯಿದ್ದೇವೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಕ್ಕೆ 2-2 ಜನರ ಹಾಗೆ ಇಡೀ ರಾಜ್ಯದ ಪ್ರಮುಖರನ್ನು ಗುರುತಿಸಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೆ 2 ಜನರು ಬಂದು ಅಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ, ಪ್ರಮುಖರಾಗಲಿ, ಅವರ ಅಭಿಪ್ರಾಯ ಸಂಗ್ರಹಣೆಯನ್ನು ಕೂಡ ಮಾಡ್ತೇವೆ. ಬಹುಶಃ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟರೆ ಇನ್ನು ಯಾವ ಪಾರ್ಟಿನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಂದು ಲೋಕಸಭಾ ಟಿಕೆಟ್ ಕೊಡಬೇಕಂದಾಗೂ ಕೂಡ ನಮ್ಮ ವೀಕ್ಷಕರು ಬಂದು ನಾವಲ್ಲಿ ಕೇಳಿ ಅಲ್ಲಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಲಿ, ಮಂಡಲಾಧ್ಯಕ್ಷರಾಗಲಿ, ಮಂಡಲದವರೆಗೆ ಕೆಳಗಡೆವರೆಗೆ ಹೋಗಿ ಅವರ ಅಭಿಪ್ರಾಯ ಸಂಗ್ರಹಣೆಯನ್ನು ಎಲ್ಲ ಮಾಡಿಕೊಂಡು ಇವತ್ತು ಲಾಸ್ಟ್ ಇದೆ ನಮಗೆ. ಇವತ್ತು 2ನೇ 3ನೇ ತಾರೀಕಿಗೆ ನಾವು ಇವತ್ತೆಲ್ಲ ನಮ್ಮ ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡ್ತಾಯಿದ್ದೆ ರಾಜ್ಯಾಧ್ಯಕ್ಷರಿಗೆ. ಈಗ ನಾನು ನಿನ್ನೆ ಕೊಪ್ಪಳ ಜಿಲ್ಲೆ, ಮೊನ್ನೆ ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ, ನಿನ್ನೆಲೆ ನಮ್ಮ ರವಿಸುಬ್ರಹ್ಮಣ್ಯರು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದರು. ಈ ರೀತಿ ಎಲ್ಲ 28 ಲೋಕಸಭಾ ಕ್ಷೇತ್ರದ ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ಸಬ್ಮಿಟ್ ಮಾಡುವಂಥದ್ದಾಗುತ್ತೆ. ಅದಾದಮೇಲೆ ರಾಜ್ಯದ ಕೋರ್ ಕಮಿಟಿ ಇವತ್ತು ಸೇರ್ತಾ ಇದ್ದಾರೆ. ಆ ಕೋರ್ ಕಮಿಟಿಯಲ್ಲಿ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಡುವ ಮುಖಾಂತರ ಮುಂದೆ ಏನಾಗಬೇಕು, ಯಾವ ರೀತಿಯಾದಂಥ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕತ್ವ ತೀರ್ಮಾನವನ್ನು ಮಾಡುತ್ತೆ. ನೋಡ್ರಿ, ಈ ದೇಶದಾಗ ಮತ್ತು ಈ ರಾಜ್ಯದಾಗ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಾಗ ಬಂದೈತಿ, ಆ ಬೆಂಕಿ ಹಚ್ಚುವ ಕೆಲಸ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರು ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡಿ, ಎಷ್ಟು ನಮ್ದು ಇವತ್ತು ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಮೊದಲು ಹುಬ್ಳಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಿದ್ರು, ಬೆಳಗಾವಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಿದ್ರು, ಮಂಗಳೂರದಲ್ಲಿ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆ ಕೂಗ್ತಿದ್ರು. ಆದರೆ ಇವತ್ತು ದುರ್ದೈವದ ಸಂಗತಿಯಲ್ಲಿ ಬಂತು, ಯಾವ ಶಕ್ತಿ ಕೇಂದ್ರ ಅಂತ ವಿಧಾನಸೌಧ ಅಂತೀವಿ, ಆ ವಿಧಾನಸೌಧದಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿರತಕ್ಕಂಥ ಘೋಷಣೆ ಕೂಗಿದಾಗ ಅಲ್ಲಿರ್ತಕ್ಕಂಥ ಅನೇಕ ಅಧಿಕಾರಿಗಳಿದ್ದರು, ಪೊಲೀಸ್ ಅಧಿಕಾರಿಗಳು, IPS ಇದ್ದರು, IAS ಇದ್ದರು, ಅನೇಕ ರಾಜಕಾರಣಿಗಳಿದ್ದರು, ಎಲ್ಲರೂ ಇದ್ದರು. 4 ಲೋಕಸಭಾ ನಮ್ಮ ರಾಜ್ಯಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ 4 ಜನ ಅಭ್ಯರ್ಥಿ ಗೆದ್ದಾರೆ, 3 ಜನ ಕಾಂಗ್ರೆಸ್ಸಿಂದ ಗೆದ್ದಾರೆ, 1 ಜನ BJPಯಿಂದ ಗೆದ್ದಾರೆ. ನಾರಾಯಣ್ ಸಾಹ ಪಾಂಡ್ಗೆ ಅವರು ಹಿಂದೆ ಹೋದವರು ಭಾರತ್ ಮಾತಾಕ್ಕೆ ಜೈ ಅಂದರು, ಚಂದ್ರಶೇಖರ್ ಅವ್ರ ಪರವಾಗಿದ್ದವರು ಕಾಂಗ್ರೆಸ್ನಾಗಿದ್ದರು, ಅಲ್ಲೇನು ಬೇರೆ ಆಗಲಿಲ್ಲ. ಮಾಕನ್ ಅವ್ರು ಬಂದಾಗೂ ಅವ್ರದ್ದು ಆಗಲಿಲ್ಲ. ಆದರೆ ನಾಸೀರ್ ಹುಸೇನ್ ಅವ್ರಿಗೆ ಬಂದಾಗ ಪಾಕಿಸ್ತಾನ ಪರವಾಗಿ ಘೋಷಣೆಗಳು ಬರ್ತಾವೆ ಅಂದ್ರೆ ಏನರ್ಥ? ಅವ್ರು ಕರ್ಕೊಂಡೋಗಿರ್ತಕ್ಕಂಥ 25 ಜನ ಏನು ಒಳಗಡೆ ಕರ್ಕೊಂಡೋಗಿದ್ದಾರೆ, 25 ಅಂತ ಹೇಳ್ತಾರೆ ಪರ್ಮಿಷನ್, ಅವಳು ಒಳಗೆ 75 ಜನಕ್ಕಿಂತ ಹೆಚ್ಚಿಗೆ ಇದ್ದಾರೋ ಅಂತ ಇದ್ರಂತ ಇದೆ. ಅವ್ರು ಪಾಕಿಸ್ತಾನ ಪರವಾಗಿ ಘೋಷಣೆಯನ್ನು ಕೂಗಿದಾಗ ಇವನ್ನ ಅಭ್ಯರ್ಥಿ ಆದರೆ ಹೇಳಬೇಕಲ್ಲ, ಇಲ್ಲಪ್ಪ ನೀವು ತಪ್ಪು ಇದನ್ನು ಮಾಡಬಾರ್ದು, ನಾವು ಭಾರತ್ ಮಾತಾಕ್ಕೆ ಜಯ ಅನ್ಬೇಕಂತಕ್ಕಂಥ ಹೇಳುವಂಥ ಸೌಜನ್ಯವನ್ನು ರಾಜ್ಯಸಭೆಗೆ ಆಯ್ಕೆಯಾದಂಥವ್ರು ನಾಸೀರ್ ಹುಸೇನ್ ಅವರು ಮಾಡಲಿಲ್ಲ, ಸರ್ಕಾರನೂ ಅದರ ಬಗ್ಗೆ ತಗೊಳ್ಳಿಲ್ಲ. ಸದನದಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕರ ನೇತೃತ್ವದಲ್ಲಿ ನಾವೆಲ್ಲ ಧರಣಿ ಮಾಡಿದ್ವಿ, ಬಾವಿಗಳಿದ್ವಿ, ಇಷ್ಟೆಲ್ಲ ಹೋರಾಟ ಮಾಡಿದ್ರ ಮ್ಯಾಗ ಏನು ಹೇಳ್ತೈತೆ ಸರ್ಕಾರ? ನಾವು ತನಿಖೆ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ದೇವೆ. ನೀವು ಹುಬ್ಬಳ್ಳಿ ಒಳಗೆ ನಾನು ಅಶೋಕರು ನಮ್ಮ ಉಳಿದಂಥ ಶಾಸಕರು ಕೂಡಿ ಇಲ್ಲಿ ಧರಣಿ ಮಾಡಿದ್ರೆ 1 ತಾಸಿನಾಗ FIR ಮಾಡ್ತೀರಿ ನೀವು. ಆದರೆ ಅಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಹಾಕಿದವ್ರ ಮ್ಯಾಗ ಇನ್ನೂ FIR ಮಾಡೋಕ್ಕೆ ರೆಡಿ ಇಲ್ಲ. ಏನು ಸೌಜನ್ಯ ತೋರಿಸುತ್ತೆ? ಸೆಕ್ಷನ್ ಏನು ಹಾಕಿರಿ? ಈಗ ನಿಂತಾಗ ತಳ್ಳಾಟ ಆತ ಅಂತ ಹೇಳಾಕಿರಿ ಸೆಕ್ಷನ್. ಭಾರತದ ದೇಶದ್ರೋಹಿಗಳ ಸೆಕ್ಷನ್ ಹಾಕೋದು ಬಿಟ್ಟು ನಾಸೀರ್ ಹುಸೇನ್ ಅವರು ನಿಂತಿದ್ರು ಆ ಸಂದರ್ಭದಲ್ಲಿ ತಳ್ಳಾಟ ಆತು ಅಂತ ಏನು ತಳ್ಳಾಟ ಆಗೈತೆ ನಿಮಗೆ? ಅಂದ್ರೆ ಏನು ಬಂದು ಪಾಕಿಸ್ತಾನದವ್ರು ಏನು ಹೊಡಿಬೇಕು ಇನ್ನೂರು ಲಕ್ಕೆ ಅವ್ರದ್ದ? ಅಂದರೆ ಯಾವ ಹಂತಕ್ಕೆ ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯನ್ನು ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸರ್ಕಾರ ನಡೆಸಿದೆ. FSIL ವರದಿ ಬರಲಿ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದರು, ಇವತ್ತಿನ ಮಟ್ಟ FSIL ವರದಿ ಇಲ್ಲ. ನಮಗೆ ಇರ್ತಕ್ಕಂಥ ಮೂಲಗಳು, ಬಲ ಮೂಲಗಳ ಪ್ರಕಾರ ಬಂದಿದೆ ಅಂತ ಹೇಳ್ತಾರೆ, ಅದರಲ್ಲಿ ಒದರಿದ್ದು ಸಾಕ್ಷಿ ಐತಿ ಅಂತ ಹೇಳ್ತಾರೆ. ಮೀಡಿಯಾದವ್ರ ಮ್ಯಾಗೆ ಗೂಬೆ ಕೂಡಿಸುವಂಥ ಕೆಲಸ ಮಾಡ್ಕೊಂಡ್ರೆ ಇವತ್ತು ಸರ್ಕಾರ ಏ 1 ಮೀಡಿಯಾದಾಗ ಬಂದೈತಿ, 3 ಮೀಡಿಯಾದಾಗ ಬಂದಿಲ್ಲ ಅಂದರೆ ಏನರ್ಥ ನಿಮ್ಗೆ? ಇಡೀ ರಾಜ್ಯ ಜನ ನೋಡ್ಯಾರ, ಇಡೀ ದೇಶದ ಜನ ನೋಡ್ಯಾರ, ಯಾರು ಕೂಗ್ಯಾರ ಅನ್ನೋದು ಕಾಣ್ತೈತಿ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಸತ್ಯ ನಿಮ್ಮ ಮುಂದೆ ಕಣ್ಣು ಮುಂದಿದ್ರು ಅದನ್ನು ಮುಚ್ಚಾಕುವಂಥ ಕೆಲಸವನ್ನು ಮಾಡೋಕತ್ತಾರ. ಇದು ಭಾಳ ದುರ್ದೈವದ ಸಂಗತಿ. ಈಗ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೇವೆ, ಅದರ ಪರಿಣಾಮ ಏನಾಯ್ತು ಇವತ್ತು? ಮುಂದಿನ ಅವ್ರು ಹೇಳಿದ್ರೆ ಇವತ್ತು ಪಂಜರದ ಗಿಳಿಯನ್ನು ಹೊರಗೆ ಬಿಟ್ಟರೆ ನಮಗೆ ನಾವು ಹಾರಾಡ್ತೇವೆ ಅಂತೇಳಿ. ಅದರ ಅನುಗುಣವಾಗಿ ಇವತ್ತು 2ನೇದು ಬ್ಲಾಸ್ಟ್ ಆಗಿದೆ. ಇವತ್ತು ರಾಮೇಶ್ವರಂ ಕೆಫೆಯಲ್ಲಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಯಿತು, 10 ಸೆಕೆಂಡ್ನಲ್ಲಿ 2 ಸಲ ಬ್ಲಾಸ್ಟ್ ಆಗಿದ್ದನ್ನು ನೀವೆಲ್ಲರತ್ತೂ ಕೂಡ ತೋರಿಸಿದ್ದೀರಿ. ಈ ರೀತಿಯಾದಂಥ ಚಟುವಟಿಕೆಗಳನ್ನು ನೀವು ಬಿಟ್ಕೊಂಡು ಹೋದ್ರೆ ಅಂದರೆ ಅವರು ಇನ್ನೊಂದು ದಿವಸ ಹರಡುವಂಥದ್ದಾಗತ್ತೆ. ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮದು ಸರ್ಕಾರ ಐತೆ ರಾಜ್ಯದಲ್ಲಿ, ನಾವು ಈ ರೀತಿಯಾದಂಥ ಘಟನಾವಳಿಗಳನ್ನು ಯಾರೇ ಮಾಡಿದರೂ ಅದರೊಳಗೆ ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ. ಅದು ಯಾರು ಮಾಡಿರಲಿ, ನಿಮ್ಮವ್ರು ಮಾಡಿರಲಿ, ನಮ್ಮವ್ರು ಮಾಡಿರಿ, ನೀವು ಹೇಳಕತ್ತೀರಿ ಅಂತ ಹೇಳ್ತಿಲ್ಲ, ಅವ್ರನ್ನ ಒದ್ದೊಳಗೆ ಹಾಕೋ ಕೆಲಸ ಮಾಡಿರಿ. ಮೊದಲು ನೀವು ಪಾಕಿಸ್ತಾನ ಪರ ಘೋಷಣೆ ಮಾಡಿದ್ರು ಒದ್ದೊಳಗೆ ಹಾಕಿರಿ, ಈಗ ಹಾಕಿರಿ. ಇನ್ನೂ ಮಟನು ಗೃಹ ಸಚಿವರಿಗೆ ಒಂದು ತಾಕತ್ತು ಐತೆ ಅನ್ನೋದ್ರೆ ತೋರಿಸ್ರಿ ಕಡೆಗೆ ನಮ್ಮ ಕಡೆ, ಒಂದು ಹಾಕುವಂಥ ಕೆಲಸ ಮಾಡಲಿ ಒಳಗೆ ಅವ್ರನ್ನ. ಇನ್ನೂವರೆಗೆ ನೀವು ಹಾಕಕ್ಕೆ ರೆಡಿ ಇಲ್ಲ, ಎಲ್ಲ ಬಿಡುಗಡೆ ಭಾಗ್ಯ ಮಾಡಕ್ಕೆ ತೀರಿ ಇವತ್ತು.
ನೋಡ್ರಿ, ಸರ್ಕಾರ ಅವ್ರದ್ದೈತಿ, ಸರ್ಕಾರಕ್ಕೆ ವರದಿ ಬರುತ್ತೆ. ನಮ್ಮ ಕಡೆ ಅಪೋಸಿಷನ್ನವ್ರ ಕಡೆ ಹೆಂಗಾರೆ ವರದಿ ಕೊಡೋದಿಲ್ಲ. ನಮಗೆ ಬರ್ತಕ್ಕಂಥ ಇನ್ಫಾರ್ಮೇಷನನ್ನು ತೆಗೆದು ನೋಡಿದಾಗ ಬಂದಿದೆ ಅನ್ನೋ ಅಂಥದ್ದನ್ನು ಮಾಹಿತಿ ಸಿಗ್ತಾ ಇದೆ. ನೀವು ಬಂದಿಲ್ಲ ಅಂದರೆ ಬಂದಿಲ್ಲ, ಯಾಕೆ ಬರಲಿಲ್ಲ ಅಂತ ಅದು ನಿಮ್ಗೆ ಐತಲ್ಲ ಅಧಿಕಾರ ಕೇಳೋಕ್ಕೆ.